ಎಲ್ಲ ನಗರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಸರಿಕಡ ಮೈಸೂರಿನಲ್ಲಿ ಈ ದಿನ ಬಹಳ ಸಂತೋಷದಿಂದ ಎಲ್ಲ ವಿಜೃಂಭಣೆಯಿಂದ ಈ ದೀಪಾವಳಿಯನ್ನು ಆಚರಿಸ್ತಾ ಇದ್ದೀವಿ. ದೀಪಾವಳಿ ಹಬ್ಬ ಏನಕ್ಕೆ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕ್ಯಾಂಡಿಡೇಟ್ ರಮ್ಯರವರು ತಿಳಿಸಿದ್ದಾರೆ, ಹೌದು ನಿಜ. ಸೀತಾರಾಮ ಏನು 14 ವರ್ಷ ವನವಾಸಕ್ಕೆ ಹೋಗಿದ್ರು, ಆ ಸಂಕಟದಲ್ಲಿ ತುಂಬ ಬಹಳ ಅವ್ರು ನೊಂದಿದ್ರು. ಆ ನಂತರ ರಾಜ್ಯಕ್ಕೆ ಮರಳಿ ಬರುವಾಗ ಆ ಜನತೆ ಕಾಯ್ತಾ ಇದ್ರು, ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು. ಬರಬೇಕಿದ್ರೆ ಆ ನಿಜ ಖುಷಿಯಿಂದ ಆ ದೀಪ ಚುಮಕತ್ರ ಸ್ವಾಗತಿಸ್ತಾರೆ, ಆ ಸ್ವಾಗತಿಸಿ ಸಂಭ್ರಮನ ಆಚರಿಸ್ತಾರೆ. ಅದು ಒಂದನೇ ಹಿನ್ನೆಲೆ. ಆದರೆ ಮತ್ತೊಂದು, ಪ್ರತಿಯೊಂದು ಸಂಸಾರದಲ್ಲಿ ಆ ಕತ್ತಲಿಂದ ಬೆಳಕಿನ ಅಡಿಗೆ ಬರಬೇಕು, ಆ ಸಂಕಟದಿಂದ ಖುಷಿಯ ಜೀವನನ ಸಂಭ್ರಮಿಸಬೇಕು ಅನ್ನೋ ಒಂದು ಉದ್ದೇಶವಾಗಿರ್ತದೆ. ಇನ್ನು ಮೂರನೇ ವಿಶೇಷತೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಬೇಸಿಗೆಗಾಲದಿಂದ ನಾವು ಚಳಿಗಾಲಕ್ಕೆ ಹೋಗ್ತಿದ್ದೀವಿ, ಇದು ಶುರು ಆಗ್ತಾ ಇದೆ. ಶುರು ಆಗಬೇಕಿದ್ರೆ ಈ ಚಳಿಯನ್ನು ಶುರು ಚಳಿನ ಸಹಿಸುವ ಶಕ್ತಿಯನ್ನು ಮಾತ್ರ ಬರಬೇಕು, ಆ ಉಷ್ಣತೆ ಹೆಚ್ಚಾಗಬೇಕು ಅನ್ನೋ ಒಂದು ಬಲಶಕ್ತಿಯನ್ನು ನಾವು ಬಳಪಡಿಸ್ಕೊಳ್ಳಿಕ್ಕೋಸ್ಕರ ಇದು ಕೂಡ ದೀಪವನ್ನು ಹಚ್ಚಬೇಕು. ಇದರ ರೀತಿಯ ಈ ಹಿರಿಯರು ಆಚರಿಸಿದಂಥ ಈ ಸಂಪ್ರದಾಯದ ಹಬ್ಬ ನಮಗೆ ತುಂಬ ವಿಶೇಷತೆಯನ್ನು ಕೊಡುತ್ತೆ. ಅದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಈ ಕೊನೆಯ ಹಬ್ಬನೂ ಕೂಡ ಈ ವರ್ಷದಲ್ಲಿ ಆಗುತ್ತೆ. ಮತ್ತೊಮ್ಮೆ ನಮ್ಮ ಭಾರತೀಯ ಎಲ್ಲ ಸಂಸ್ಥಾನಗಳಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ತೆ. ದೀಪಾವಳಿ ವಿಶೇಷತೆನೇ ಹಾಳಾಗ್ತದೆ. ಮೊದಲು ಪುರಾತನ ಕಾಲದಲ್ಲಿ ಹಿರಿಯರು ಆಚರಿಸ್ಬೇಕಿದ್ರೆ ಈ ಪಟಾಕಿಟ ಗೇಮ್ ಇರಲಿಲ್ಲ. ಆಮೇಲೆ ಶುರುವಾಯಿತು. ಒಂದು ಯಾರೋ ಅದರಿಂದ ಮಜಾ ಬರುತ್ತೆ, ಮಜದಿಂದ ನಷ್ಟ ಕೂಡ ಆಗುತ್ತೆ. ಆ ನಷ್ಟವನ್ನು ದೂರ ಇಡಬೇಕು.